ನಾನು ವೈಯಕ್ತಿಕವಾಗಿ ನನಗೆ ಭಜನೆಗಳಂದರೆ ಬಹಳ ಬಹಳ ಇಷ್ಟ. ಈಗ ಸಿನಿಮಾ ಹಾಡು ಅದು ಈ ಹಿಂದೆ ಹಾಡ್ತಾ ಇದ್ದೆ, ಮತ್ತು ಅದು ನಾನು ಯಾವ ಸಂಗೀತ ಪ್ರಕಾರವನ್ನು ದ್ವೇಷಿಸುವುದಿಲ್ಲ. ಓ, ಸಿನಿಮಾ ಸಂಗೀತ ಕೆಟ್ಟದು, ಹೌದು, ಸಾಹಿತ್ಯ ಕೆಟ್ಟು ಹೋದರೆ ಅದು ಸಮಾಜಕ್ಕೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದರೆ ಈಗ ನಾವು ಈಗ ಜನ ಏನೋ ವಿಚಿತ್ರವಾದದ್ದು ಕೇಳ್ತಾರೆ ಅಂದುಕೊಂಡು ಸಿನಿಮಾದವರು ಮಾಡ್ತಾರೆ ಇರಲಿ, ಬಟ್ ನಮಗೆ ಭಜನೆ ಅನ್ನೋದು ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವ ಏನಿದೆ ಅದಕ್ಕೆ ಇನ್ನಷ್ಟು ಹುರುಪನ್ನು ಕೊಡುತ್ತೆ, ಮತ್ತು ಆ ಜ್ಞಾನಕ್ಕೆ ಇನ್ನೂ ಆಳವಾದ ಒಂದು ಸ್ಥಾನಮಾನವನ್ನು ಕೊಡುತ್ತೆ. ನನಗನ್ಸುತ್ತೆ ನೀವು ದಿಸಕ್ಕೊಮ್ಮೆನಾದರೂ ಪ್ರವಚನ ಕೇಳೋದು ಅಥವಾ ಇದನ್ನು ಕೇಳೋದ್ರ ಜೊತೆಗೆ ಒಂದೊಂದು ಭಜನೆಯನ್ನು ಕೇಳೋದು ಕೂಡ, ಅಂದರೆ ನನ್ನ ವೈಯಕ್ತಿಕವಾಗಿ ನಾನು ಪಾಲನೆ ಮಾಡೋದು ಎಂತೆಂಥ ದೊಡ್ಡ ಅರ್ಥಗಳಿರ್ತಾವೆ ಗೊತ್ತಾ ಅದರಲ್ಲಿ. ಅಂಥದ್ದು ಒಂದು ಭಜನೆಯನ್ನು ಕೇಳಿ, ಪ್ರತಿದಿನ ಕೇಳಿ, ಅದನ್ನು ಬಾಯಿಪಾಠ ಮಾಡಿ, ಬಿಡುವಾದಾಗ ಹಾಡಿಕೊಳ್ಳಿ. ಭಗವಂತನ ನಾಮಾವಳಿ ಸದಾ ನಾಲಿಗೆಯಲ್ಲಿರಬೇಕು. ಈಗ ಅವನವನೇ ಮಾತಾಡಿಕೊಂಡ್ರೆ ಹುಚ್ಚ ಅಂದ್ಬಿಡ್ತಾರೆ, ಹಾಡು ಹೇಳ್ಕೊಂಡ್ರೆ ಏನು ಅನ್ನಲ್ಲ, ಏಯಪ್ಪ ಏನು ಚೆನ್ನಾಗಿ ಹೇಳ್ತಾನೆ ಅಂತಾನೆ, ಅಥವಾ ಇದು ಕಾಮನ್ ಅಂತ ಅಂದ್ಕೊಳ್ತಾನೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ, ಭಜನೆ ಪುಸ್ತಕಗಳು ಸಿಗ್ತವೆ, ಸಾಹಿತ್ಯದವು ಅಂದರೆ ಸಾಹಿತ್ಯ ನಿಮ್ಮ ಜೊತೆ ಇರೋ ಥರ. ಸೊ ಅವನು ತನ್ನಿ ಫೋನಲ್ಲಿ ದಾಸ ಸಾಹಿತ್ಯ ಅಥವಾ ಈ ಥರದ ಹಾಡುಗಳು, ಯಾಕಂದರೆ ಅಯ್ಯೋ ಇವೆಲ್ಲ ಬೋರ್ ಅಂತ ಆರಂಭದಲ್ಲಿ ಅನಿಸುತ್ತೆ, ಅಯ್ಯೋ ಇದೇನಪ್ಪ ಬಿಡಪ್ಪ ಆಯಿತು ಅಂತ. ಬಟ್ ಅದಕ್ಕೆ ನೀವು ಅಡಿಕ್ಟ್ ಆದರೆ ಸದಾ ಅದರಲ್ಲಿರೋ ಆ ವಿಚಾರಗಳು, ಅದರಲ್ಲಿ ಬಳಸೋ ಪದಗಳು ನಿಮ್ಮ ಹೃದಯದಲ್ಲಿ ಉಳಿದು ಬಿಡ್ತವೆ. ನೀವು ಶಾಂತಮೂರ್ತಿಗಳಾಗ್ತೀರಾ. ನಿಮ್ಮ ನಡೆ, ನುಡಿ, ವ್ಯಕ್ತಿತ್ವ ಇವೆಲ್ಲದರ ಮೇಲೆ ಪ್ರಭಾವ ಬೀರ್ತವೆ ನೀವೇನು ಕೇಳ್ತೀರಾ ಅನ್ನೋದು. ಹಾಗಾಗಿ ಒಂದೊಂದು ಭಜನೆ ಯಾವಾಗಲೂ ದಿಸದಲ್ಲಿ ಒಂದು ಕೇಳೋದು ಬಹಳ ಮುಖ್ಯ. ನೋಡಿ, ನಮ್ಮ ಪುರಂದ್ರದಾಸರ ಒಂದು ರಚನೆ ಇದೆ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೆಯನ್ನ ಉದ್ಧರಿಸಬೇಕು, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೆಯನ್ನ ಉದ್ಧರಿಸಬೇಕು. ಅಂದರೆ ಈಗಾಗಲೇ ತುಂಬ ಪಾಪಗಳು ಮಾಡಿಬಿಟ್ಟಿದ್ದೀನಪ್ಪ, ಸಾಕು, ಅದು ಇಷ್ಟೇ ಸಾಕಾಗ್ಬಿಟ್ಟಿದೆ, ಈಗ ಉದ್ಧರಿಸುವ ಭಗವಂತನನ್ನು ಆಶ್ರಯಿಸುವ ಸಮಯ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೆಯನ್ನ ಉದ್ಧರಿಸಬೇಕು. ಅನೇಕ ತಪ್ಪುಗಳನ್ನು ಅಂದರೆ ಮುಂದೆ ಹೇಳ್ತಾ ಹೋಗ್ತಾರೆ, ಒಡಲಕ್ಕೀಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಒಡಲಕ್ಕೀಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ, ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ, ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ, ಹಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ, ಹಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೆಯನ್ನ ಉದ್ಧರಿಸಬೇಕು. ಅಂದರೆ ನನ್ನ ಒಡಲ ಕಿಚ್ಚು
ಅಂದರೆ ಒಳಗಡೆ ನಮಗೊಂದು ಕೋಪ ಇದೆ, ಏನೂ ಬೇರೆ ಬೇರೆ ಅತೃಪ್ತಿಗಳಿದ್ದಾವೆ, ಅಜ್ಞಾನಗಳಿದ್ದಾವೆ, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ. ನನ್ನೊಳಗಿನ ಕೋಪ ಏನು, ನಮಗಿಂತ ಚಿಕ್ಕವ್ರ ಮೇಲೆ ಹಾಕ್ಬಿಟ್ಟಿವಿ, ದೊಡ್ಡವ್ರ ಮೇಲೆ ಹಾಕ್ಬಿಟ್ಟಿದ್ರೆ ಒಡೆದು ಬಿಡ್ತಾರೆ. ಯಾಕೆ ಬೇಕು, ಏನು ಮನೇಲಿ ಸಾಕಿರೋ ನಾಯಿ ಮೇಲೋ ಮನೆಯಲ್ಲಿರೋ ಮಕ್ಕಳು ಮೇಲೋ ಒಡಲ ಕೀಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ. ತುಂಬ ಜನಕ್ಕೆ ನೋವು ಕೊಟ್ಬಿಟ್ಟಿರ್ತೀವಿ. ಯಾವಾಗಲೂ ಅಷ್ಟೇ, ನಮ್ಮ ಕೋಪ ದುರ್ಬಲರ ಮೇಲೆ ಬೇಗ ಹೋಗ್ಬಿಡುತ್ತೆ. ದುರ್ಬಲರು ಅಂತ ಅಂದರೆ ನಮಗಿಂತ ಕಡಿಮೆ ಶಕ್ತಿ ಇರೋರ ಮೇಲೆ ಬೇಗ ಹೋಗುತ್ತೆ. ಯಾವಾಗಲೂ ಅಷ್ಟೇ, ಒಂದು ನಿಮ್ಮ ತೀರಾ ಆಮಟ್ಟಿನ ಹೋರಾಟ ನಿಮ್ಮ ಶಕ್ತಿಯಷ್ಟೇ ಸಮಬಲರ ವಿರುದ್ಧ ಮಾತ್ರ, ಸಮಬಲರ ಜೊತೆ. ದುರ್ಬಲರ ಮೇಲೆ ಅದು ತೀರಾ ಏನು ಕೋಪ ಬಂದಾಗ, ಬಿ ಪಿ ರೈಸ್ ಆಗಿ ಏನೇನೋ ಅದು ಚಿಕ್ಕೂರು ಪಾಪ. ಈಗ ಮನೇಲಿರೋ ನಾಯಿಗೆ ನೀವು ಹಿಡ್ಕೊಂಡು ಚಚ್ಚಿ ಹೊಡೆದು ಅಯ್ಯೋ ಪಾಪ ಅದೊಂಥರ ನೋಡುತ್ತೆ, ಅದನ್ನು ಬಿಡಿಸ್ಕೊಳ್ಳೋಕೆ ಅವ್ರ ಅಪ್ಪ ಇದ್ದಾರೋ ಅಮ್ಮ ಇದ್ದಾರೋ ಯಾರಿದ್ದಾರೆ ಅಂದರೆ, ದುರ್ಬಲರ ಮೇಲೆ ನೀವು ಅವ್ರಿಗೆ ತಪ್ಪಾಗಿರ್ಬೋದು, ಏನೋ ಆಗಿರ್ಬೋದು, ಆದರೆ ಅವ್ರು ಕಣ್ಣೀರಾಗ್ತಾರೆ. ಈಗ ನಿಮ್ಗೆ ಹೊಡೆದ್ರೆ ಬಿಡಿಸ್ಕೊಳ್ಳೋಕೆ ನಿಮ್ಮ ಅಪ್ಪನೋ ಅಮ್ಮನೋ ಮಕ್ಕಳು ಆ ನಾಯಿಗೆ ಅಥವಾ ಇನ್ನ ದುರ್ಬಲರಿಗೆ ಯಾರಿದ್ದಾರೆ? ನಮ್ಮ ಒಡಲ ಕಿಚ್ಚು, ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಅಂತರಂಗದಲ್ಲಿರೋ ಕಿಚ್ಚು, ಆ ದ್ವೇಷ, ಆ ಅತೃಪ್ತಿ ಅಥವಾ ಅವಮಾನ ಯಾರ್ಯಾರ ಮೇಲೂ ತೀರಿಸ್ಕೊಳ್ತೀವಿ? ಪರರಿಗೆ ಕಡು ನೋವನ್ನು ಕೊಟ್ಟುಬಿಟ್ಟಿದ್ದೀನಿ ಕೃಷ್ಣ, ಅನ್ಯರ ಋಣವನ್ನು ಅಥವಾ ಇನ್ನೊಬ್ಬರು ಅನ್ನ ಇಕ್ಕಿದ ಮನೆ ಕನ್ನ ಹಾಕ್ಬಿಟ್ಟಿದ್ದೀನಿ, ಅಥವಾ ಒಳ್ಳೇದು ಹೇಳದವರಿಗೆ ಮೋಸ ಮಾಡಿಬಿಟ್ಟಿದ್ದೀನಿ, ಅಥವಾ ನನ್ನನ್ನು ಒಳ್ಳೆ ರೀತಿಯಲ್ಲಿ ಭಾವಿಸಿದವ್ರಿಗೂ ಮೋಸ ಮಾಡಿದ್ದೀನಿ, ಅಥವಾ ಯಾರ್ದೋ ದುರ್ಬಲರ ಅನ್ನವನ್ನು ನಾನು ಕದ್ದಿದ್ದೀನಿ, ವಸ್ತುವನ್ನು ನಾನು ಕದ್ದಿದ್ದೀನಿ, ಅಪಹರಿಸಿಬಿಟ್ಟಿದ್ದೀನಿ ಕೃಷ್ಣ. ಮತ್ತು ಇದು ಗಂಡು ಮಕ್ಕಳಿಗೆ ಹೇಳ್ತಿರೋದು, ನನ್ನ ಹೆಂಡತಿ ಮಾತು ಕೇಳಿ ಒಡ ಹುಟ್ಟಿದವರು ಅಣ್ಣತಮ್ಮದಿರ ಜೊತೆ ದ್ವೇಷ ಮಾಡ್ಕೊಂಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ಹೆತ್ತ ತಾಯಿ ಕೂಡ ಹೆತ್ತ ತಾಯಿ ಜೊತೆ ಕೂಡ ಹಾಗೆ. ಹಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ, ಹಡೆದ ತಾಯಿ ಜೊತೆ ಕೂಡ ಹಾಗೆ ಮಾಡ್ಕೊಂಬಿಟ್ಟಿದ್ದೀನಿ. ನನ್ನ ಹೆಂಡತಿ ಮಾತು ಕೇಳಿ ಹೆಂಡತಿ ಮಾತು ಕೇಳಿ ತಂದೆ ತಾಯಿ ಅಥವಾ ಒಡ ಹುಟ್ಟಿದವರು ಇವರನ್ನು ದೂರ ಮಾಡ್ಕೊಂಬಿಟ್ಟಿದ್ದೀನಿ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ಇದೊಂದು ಲಿಸ್ಟು, ಚಿಕ್ಕ ಲಿಸ್ಟು. ಮತ್ತು ಮುಂದುವರೆದು ಹೇಳ್ತಾರೆ, ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ, ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ, ಮಂದ ಭಾಗ್ಯಕ್ಕೆ ಭವಣೆ ತಪ್ಪಲಿಲ್ಲ. ತಂದೆ ತಾಯಿಯ ಸೇವೆ, ತಂದೆ ತಾಯಿ ಅಂದರೆ ಅಂದರೆ ಗುರುಗಳ ಸೇವೆ ಅಥವಾ ಸಜ್ಜನರ ಸೇವೆ, ಅದರಲ್ಲೂ ತಂದೆ ತಾಯಿಗಳ ಸೇವೆ. ಅಯ್ಯೋ, ಅವರು ತಂದೆ ತಾಯಿ ಅಥವಾ ತಂದೆ ತಾಯಿಗಳ ಸೇವೆ ಮಾಡಲಿಲ್ಲ, ಮಂದ ಭಾಗ್ಯಕ್ಕೆ ಭಾವನೆ ತಪ್ಪಲಿಲ್ಲ. ಅಂದರೆ ಅನಾತ್ಮ ವಸ್ತು, ಮನೆ, ಕಾರು, ಬಂಗ್ಲೆ, ಇದು ಯಾವುದೂ ನನ್ನ ಜೊತೆ ಬರಲ್ಲ, ಇದು ಯಾವುದೂ ನನ್ನ ಮೋಕ್ಷಕ್ಕೆ ಉಪಕಾರ ಮಾಡಲ್ಲ, ನನ್ನ ಭಗವಂತನ ಕಡೆ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಿದ್ದು ಈ ಶಾಶ್ವತವಲ್ಲದ ಸುಖಕ್ಕೆ ಆಸೆ ಬಿದ್ದು ಮಂದ ಭಾಗ್ಯ ಅಂದರೆ ಅಳಿದು ಹೋಗುವ ಭಾಗ್ಯ. ದೇಹವೇ ಅಳಿದು ಹೋಗುತ್ತೆ, ಈ ದೇಹದಿಂದ ಸಂಪಾದಿಸಿದ ಭೋಗ ಭಾಗ್ಯಗಳು ಇರುತ್ತವ ಇಲ್ಲ, ಅದಕ್ಕೆ ಆಸೆ ಬಿದ್ದು ಭವಣೆ ಬರೀ ಹೋರಾಟ ಸಂಘರ್ಷ ತಪ್ಪಲಿಲ್ಲ. ಹಿಂದೆ ಮಾಡಿದ ದೋಷ ಒಂದುಳಿಯದರು ಹಿದರು, ಅಂದರೆ ಹಿಂದೆ ಮಾಡಿದ್ದೀನಲ್ಲ ಅದು ಒಂದೊಂದು ಹೇಳಿದ್ರೂ ಒಂದೊಂದು ಕಥೆಗಳು. ತಂದೆ ಪುರಂದರ ವಿಠಲ ಬಂದೆನ್ನ ಸಲಹು, ಭಗವಂತ ಪುರಂದರ ವಿಠಲ ಅಂದರೆ ಭಗವಂತ ಅಥವಾ ವಿಷ್ಣು ಅಥವಾ ಸೃಷ್ಟಿಕರ್ತ ಅನ್ನೋ ಅರ್ಥ. ಭಗವಂತ ಬಂದು ನನ್ನ ಸಲಹಪ್ಪ ಅಂದರೆ ಈ ಒಟ್ಟಾರೆ ಏನು ಹೇಳುತ್ತಿದ್ದಾರೆ, ಈ ಇದನ್ನು ಕೇಳಿ ಆದ ಮೇಲೆ ಇನ್ನು ಹೊಸದಾಗೇನು ಮಾಡಲಿಕ್ಕೆ ಹೋಗ್ಬೇಡಪ್ಪ, ಈಗ ಮಾಡಿರೋ ಪಾಪಗಳನ್ನು ಕಳ್ಕೊಳ್ಳೋದೇ ದೊಡ್ಡ ಕಥೆ ಆಗಿಬಿಟ್ಟಿದೆ. ಇಷ್ಟು ಪಾಪಗಳ ಮಾಡಿದ್ದೇ ಸಾಕು, ಸೃಷ್ಟಿಕರ್ತನೇ ಎನ್ನ ಉದ್ಧರಿಸಬೇಕು. ನೋಡಿ ಏನೇನು ಕತೆ ಇದೆ ಇಲ್ಲಿ. ವ್ರತ ನೇಮ ಮಾಡಲಿಲ್ಲ, ಭಗವಂತನನ್ನು ನೆನಲಿಲ್ಲ, ಉಪವಾಸವನ್ನು ಮಾಡಲಿಲ್ಲ, ಅತಿಥಿಗಳಿಗೆ ಸತ್ಕಾರ ಮಾಡಲಿಲ್ಲ, ಶ್ರುತಿ ಶಾಸ್ತ್ರ ಪುರಾಣಗಳನ್ನು ಕೇಳಲಿಲ್ಲ,
ಬಹುಕಾಲ ಸುಮ್ಮನೆ ಬೇಡದೇ ಇರೋದು ಮಾತಾಡಿಕೊಂಡು ಕೆಟ್ಟವರ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಇದೇನೂ ಮಾಡಲಿಲ್ಲ. ಈಗ ಆ ಭಕ್ತನಿಗೆ ಅನ್ನಿಸ್ತಾ ಇದೆ ಅಥವಾ ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ, ಅಯ್ಯೋ ನಾನು ಎಂಥ ದುಡ್ಡು ತಪ್ಪು ಮಾಡಿಬಿಟ್ಟೆ. ಒಂದು ದಿನ ಭಗವಂತನನ್ನು ನೆನಲಿಲ್ಲ. ಈಗ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಆಗ ಈ ಮಾತುಗಳನ್ನು ಹೇಳ್ತಿದ್ದಾನೆ, ಇಷ್ಟು ದಿನ ಮಾಡಿದ್ದ ಪಾಪ ಸಾಕು ಅಂತ. ಈಗ ನಮಗೆಲ್ಲೋ 70-80 ವಯಸ್ಸಲ್ಲಿ ಹೋಗಂಗನ್ಸಿ ಪಶ್ಚಾತ್ತಾಪ ಪಟ್ಟು ಅಲ್ಲಿ ಉತ್ತರ ಸಿಗಲ್ಲ. ಇಲ್ಲಿಂದಲೇ ಒಡಲ ಕಿಚ್ಚು ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು ಅಲ್ವಾ. ಒಡಲ ಕಿಚ್ಚಿನಿಂದ ನಾವು ಇನ್ನೊಬ್ಬರನ್ನು ಹರ ಅಥವಾ ಇನ್ನೊಬ್ಬರ ಮೇಲೆ ಕೂಗಾಡಿ ಕಿರಿಚಾಡಿ ಅಥವಾ ದುರ್ಬಲರಿಗೆ ನೋವು ಕೊಡಬಾರ್ದು. ತಂದೆ ತಾಯಿಗಳು ಒಡ ಹುಟ್ಟಿದವರು, ಅವರಿಂದ ಗೌರವಾನ್ವಿತವಾಗಿ ನಡ್ಕೊಳ್ಬೇಕು. ನೋಡಿ, ಭಜನೆಗಳು ಕೇವಲ ಹೌದು ಅದು ಆಧ್ಯಾತ್ಮಿಕವಾಗಿ ನಿಮಗೆ ಕೇಳ ಸಿಗ್ತಕ್ಕಂತಹ ಸಂಗೀತ, ಶುದ್ಧ ಸಾಹಿತ್ಯ ಅಥವಾ ಶುದ್ಧ ಸಂಗೀತ ಕೇಳಿ ಅವಾಗವಾಗ ಕೇಳೋದ್ರಿಂದ ಒಳ್ಳೆಯ ವಿಚಾರಗಳು ಆ ಮುಖೇನವೇ ತಿಳ್ಕೊಂಡ್ಬಿಡ್ತವೆ. ನೋಡಿ, ಅಲ್ಲಿ ಎಷ್ಟು ವಿಚಾರಗಳಿದ್ದಾವೆ. ತಂದೆ ತಾಯಿನ ಹೆಂಗೆ ನೋಡ್ಕೊಳ್ಬೇಕು ಅಥವಾ ನಮ್ಮ ಒಡಲಿನ ಕಿಚ್ಚು ಈ ಮುಂಚೆ ಯಾರ್ಯಾರಿಗೆ ನೋವು ಕೊಟ್ಟಿರ್ತೀವಿ ಅದು ಪಶ್ಚಾತ್ತಾಪ ಪಟ್ಟಿರ್ತೀವಿ, ಇನ್ನೊಬ್ಬರು ವಸ್ತು ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಿರ್ತೀವಿ, ಮತ್ತು ಈ ಲೌಕಿಕವಾದ ಭೋಗ ಭಾಗ್ಯಗಳನ್ನು ಅನುಭವಿಸೋದು ಸಂಪಾದನೆ ಮಾಡೋದರಲ್ಲೇ ಬದುಕು ಮುಗ್ದು ಹೋಗ್ಬಿಡುತ್ತೆ, ಭಗವಂತ ಅಂತ ಬಾಯಿ ತುಂಬ ಹೇಳೋದನ್ನೇ ಮರೆತು ಕಡೇ ಸಮಯದಲ್ಲಿ ಎಲ್ಲ ದೇಹ ಸವಕಲಾಗಿ ಚರ್ಮ ಸುಕ್ಕಾಗಿ ಮೂಳೆಗಳೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗಿ ಆವಾಗನಿಸುತ್ತೆ, ಅಯ್ಯೋ ಇನ್ನು ನನ್ನ ಕಾಪಾಡೋಕೆ ನನ್ನ ಕಾರು ಬಂಗ್ಲೆ ಬೆಂಜ್ ಕಾರು ತಾರ್ ಕಾರು ಯಾವುದು ನನ್ನ ಸಪೋರ್ಟಿಗೆ ಬರಲ್ಲ, ಈಗ ಬೇಕಾಗಿರೋದು ಭಗವಂತನ ಆಶ್ರಯ ಅಂತ ಅಲ್ಲನ್ಸಿ ಅಲ್ಲಿ ಅಪ್ಪಿಕೊಳ್ಳೋಕೆ ಹೋಗ್ತಾರೆ. ಬಟ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಅಪ್ಪಿಕೊಳ್ಳೋದು. ಹಾಗಾಗಿ ಸ್ವಲ್ಪ ಎಲ್ಲ ಯೌವನ ಚೆನ್ನಾಗಿದ್ದ ಆಗಲೇ ಆ ಕಡೆ ಗಮನವನ್ನು ಕೊಡುವುದು ಬಹಳ ಮುಖ್ಯವಾಗುತ್ತೆ. ಬಂಧುಗಳೇ, ನಾನು ಹೇಳುವುದು ನಿಮ್ಮ ಜೀವಿತಾವಧಿಯಲ್ಲಿ ಯಾಕೋ ನೀವು ಈ ಕಡೆ ಹರ್ಕೊಂಡು ಬಂದಿದ್ದೀರಿ, ಕೋಟ್ಯಾಂತರ ಜನಗಳ ನಡುವೆ ನೀವು ಇವತ್ತು ಈ ಮಾತುಗಳನ್ನು ಕೇಳುತ್ತಿದ್ದೀರಿ, ನಿಮ್ಮ ಹೃದಯ ಸಹಜವಾಗಿ ಅದನ್ನು ಸ್ವೀಕರಿಸುವಷ್ಟು ಶಕ್ತವಾಗಿದೆ. ನೀವು ಲೌಕಿಕ ಸುಖಕ್ಕೆ ಆಸೆ ಅಥವಾ ಅನುಭವಿಸಬೇಡಿ ಅಂತ ನಾನು ಎಲ್ಲೂ ನಿಮಗೆ ಹೇಳಿಲ್ಲ. ಆದರೆ ಅದನ್ನು ಅನುಭವಿಸುವುದು ಅಂದರೆ ಅಂಟಿಕೊಳ್ಳುವುದು ಅಂತಲ್ಲ. ಈಗ ನಿಮ್ಮ ಮನೆಯಲ್ಲಿ ಒಂದು ಚೆನ್ನಾಗಿರೋ ಟಿ ವಿ ತಂದ್ರಿ, ಫ್ರಿಡ್ಜ್ ತಂದ್ರಿ, ಸೋಫಾ ತಂದ್ರಿ, ಏ ಗುರುಗಳು ಹೇಳಿದ್ದಾರೆ ಇದೆಲ್ಲಕ್ಕೆಲ್ಲ ಇದೆಲ್ಲವನ್ನು ಅನುಭವಿಸಬಾರ್ದು, ಅಲ್ಲೆಲ್ಲ ಅನುಭವಿಸಬೇಕು. ಆದರೆ ನಿಮ್ಮ ಬದುಕಿನ ಉದ್ದೇಶ ಅಥವಾ ನಿಮ್ಮ ಹುಟ್ಟಿನ ಉದ್ದೇಶ ಇಲ್ಲಿನ ವಸ್ತುಗಳಿಗೋ ಅದು ನಿಮಗಿಷ್ಟವಾದ ಯಾವುದು ವಸ್ತು ವ್ಯಕ್ತಿ ಇದು ಯಾವುದಕ್ಕೂ ಅಂಟುಕೊಳ್ಳೋಕೆ ನೀವು ಬಂದಿಲ್ಲ. ಅಂಟುಕೊಂಡ್ರೂ ನಾಳೆ ದಿನ ನೀವು ತುಂಬ ದುಃಖ ಪಡ್ತೀರಾ. ಪ್ರೀತಿಸಿ, ಈಗ ಮರಕ್ಕೆ ಬೇರು ಅಷ್ಟೇ ಮುಖ್ಯ, ಆ ಬೇರಿಗೆ ಆಶ್ರಯ ಕೊಟ್ಟಿರೋದು ಮಣ್ಣು. ಏ ಇಲ್ಲಪ್ಪ ಗುರುಗಳು ಹೇಳಿದ್ದಾರೆ ನಾನು ಯಾರಿಗೂ ಅಂಟ್ಕೊಳಲ್ಲ ಅಂತ, ಬೇರುಗಳೆಲ್ಲ ಮಣ್ಣಿಂದ ಆಚೆ ಬಂದರೆ ಬೇರುಗಳ ಕಥೆ ಏನಾಗಬೇಕು, ಮರದ ಕಥೆ ಏನಾಗಬೇಕು, ಇರಬೇಕು ಮಣ್ಣಲ್ಲೇ ಇರಬೇಕು ಬೇರು, ಆಗಲೇ ಮರ ಚೆನ್ನಾಗಿ ಬೆಳೆಯೋದು. ಆದರೆ ಮಣ್ಣು ಬೇರು ಇವೆರಡನ್ನೂ ಒಟ್ಟುಗೂಡಿಸಿರುವ ಭಗವಂತನಿಂದ ಇದಾಗಿದೆ. ನಾನು ಬೇಕು ಅಂದಾಗ ಬಿಡಿಸ್ಕೊಳ್ತೀನಿ, ಬೇಡ ಅಂದಾಗ ಹೊರಗಡೆ ಹೋಗ್ತೀನಿ, ಇಲ್ಲ ಭಗವಂತನ ಸ್ಮರಣೆ ಮಾಡ್ತಾ ನೀವು ಕೊಚ್ಚೆ ಒಳಗಡೆ ಇದ್ದರೂ ಏನು ತೊಂದರೆ ಇಲ್ಲ ಅಂತ, ಅಂದರೆ ಸಂಸಾರದೊಳಗಡೆನೂ ಏನು ತೊಂದರೆ ಇಲ್ಲ. ಹಾಗಾಗಿ ಬಿಡಿಸ್ಕೊಡೋದು ಅಂದರೆ ಓ ಎಲ್ಲರಿಂದ ದೂರ ಆಗ್ಬಿಡೋದು. ಹಂಗೆ ದೂರ ಆದರೆ ಈ ಮಣ್ಣಿನಿಂದ ಬೇರು ದೂರ ಆದಂಗೆ, ದೂರ ಆದರೆ ಮರ ಒಣಗೋಗುತ್ತಷ್ಟೇ. ಹಾಗೆ ನಾವೆಲ್ಲದರಿಂದ ದೂರ ಆಗಿಬಿಟ್ರೆ ನಮ್ಮ ಜೀವನ ಒಣಗೋಗ್ಬಿಡುತ್ತೆ. ಎಲ್ಲರ ಜೊತೆ ಇರಬೇಕು, ಆದರೆ ಗುರುವಿನ ಆಶ್ರಯ ಪಡೆದು ಗುರುಮುಖೇನ ಆ ಮೋಕ್ಷದ ದಾರಿಯಂದಿ ಹೊರಡಬೇಕು. ಅದೇ ಜೀವನದ ಸತ್ಯ. ಒಳ್ಳೆಯದಾಗಲಿ, ಈಗ ನಾವು ಭಗವದ್ಗೀತೆ ವಿಚಾರಕ್ಕೆ ಬರೋಣ. ಕಳೆದ ತರಗತಿಯಲ್ಲಿ 5ನೇ ಅಧ್ಯಾಯದ
ಐದನೇ ಶ್ಲೋಕದ ಬಗ್ಗೆ ನಾವು ಮಾತಾಡ್ತಿದ್ದು. ಅಂದರೆ ಕೃಷ್ಣ ಹೇಳ್ತಾನೆ ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡೂ ಕೂಡ ಒಂದನ್ನೊಂದು ಬಿಟ್ಟಿಲ್ಲ, ಒಂದಕ್ಕೊಂದು ಪೂರಕವಾದದ್ದು. ಯಾರು ಈ ಸತ್ಯವನ್ನು ತಿಳಿದಿದ್ದಾರೋ ಅವರನ್ನೇ ನಾವು ಜ್ಞಾನಿಗಳು ಅಥವಾ ತಿಳಿದವರು ಅಂತ ಕರೀತೀವಿ ಅಲ್ವಾ. ಅಂದರೆ ಜ್ಞಾನಿಗಳು ಕೇವಲ ತಮಗೋಸ್ಕರ ಅಷ್ಟೇ ಅಲ್ಲ, ಲೋಕದಲ್ಲಿ ಅವರನ್ನು ಅನುಸರಿಸುವವರು ತುಂಬ ಇರ್ತಾರೆ. ಈಗ ದೊಡ್ಡ ವ್ಯಕ್ತಿಗಳು ಅಂದಾಗ ಅವರನ್ನು ನೋಡಿ ಫಾಲೋ ಮಾಡೋರು ತುಂಬ ಇರ್ತಾರೆ. ಅವರಿಗೋಸ್ಕರ ಅವರನ್ನೂ ತಲೆಯಲ್ಲಿಟ್ಟುಕೊಂಡು ಅವರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಎಲ್ಲೋ ಶ್ರದ್ಧೆ ತಪ್ಪಿದ್ರೋ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ಬಿಡುತ್ತೆ, ಓ ಅವರೇ ಮಾಡಿದ್ರು ಬಿಡು ನಮಗಿನ್ನೇನು ಅಂತ. ಈಗ ಕೃಷ್ಣ ಏ ನಾನು ಅವತಾರ ಪುರುಷ ಅಂದುಕೊಂಡು ಆತ ಪ್ರಾರ್ಥನೆ ಮಾಡಿದೆ, ಆತ ಧ್ಯಾನ ಯೋಗ ಮಾಡಿದೆ, ಅಥವಾ ಆತ ಸಂಧ್ಯಾ ವಂದನೆ ಮಾಡಿದೆ, ಅಥವಾ ಆತ ಆಧ್ಯಾತ್ಮಿಕವಾಗಿ ನಡ್ಕೊಳ್ಳದೆ ಹೆಂಗೆಂಗೋ ಇದ್ಬಿಟ್ಟು ಭಗವದ್ಗೀತೆ ಬೋಧಿಸಿದರೆ ಯಾರು ನೋಡ್ತಾನೇ ಇರಲಿಲ್ಲ ಅಥವಾ ಯಾರು ಕೇಳ್ತಾನೇ ಇರಲಿಲ್ಲ. ದೊಡ್ಡ ಊರು ಅಂದಾಗ ನಡತೆಗಳು ದೊಡ್ಡದಾಗಿರಬೇಕಾಗುತ್ತೆ, ಆಚರಣೆಗಳು ಶುದ್ಧವಾಗಿರಬೇಕಾಗುತ್ತೆ, ಮತ್ತು ಆಚರಣೆಗಳು ಶಿಸ್ತಿನಿಂದ ಕೂಡಿರಬೇಕಾಗುತ್ತೆ. ಅದು ಚಿಕ್ಕವರಿಗೆ ಅಥವಾ ಅವರನ್ನು ಅನುಸರಿಸುವವರಿಗೆ ಒಂದು ಸಂದೇಶ ರವಾನೆಯಾಗುತ್ತೆ. ಹಾಗಾಗಿ ಇದು ಸಾಮಾಜಿಕ ಜವಾಬ್ದಾರಿ. ದೊಡ್ಡವರು ಅನ್ಸ್ಕೊಂಡವರು ಈಗ ತಂದೆ ತಾಯಿಗಳಾಗಿ ಮನೆಯ ದೊಡ್ಡವರು, ನೀವು ಮನೆ ದೊಡ್ಡವರೇ ವಿಚಿತ್ರವಾಗಿ ಆಡಿದ್ರೆ ಅದೇ ಹೇಳ್ತಾರಲ್ಲ ಮಕ್ಕಳು ಅದಕ್ಕಿಂತ ವಿಚಿತ್ರವಾಗಿ ಆಡ್ತಾರೆ. ಹಾಗಾಗಿ ಜ್ಞಾನಪ್ರದ ಮತ್ತು ಕರ್ಮಪ್ರದ ಈ ಮಾರ್ಗದ ಗುರಿ ಒಂದೇ. ನಾನು ನಿನ್ನೆ ಹೇಳ್ದಂಗೆ ದಾರಿಗಳು ಬೇರೆ ಬೇರೆ ಇರ್ಬೋದು, ಬಟ್ ಸೇರೋ ಜಾಗ ಒಂದೇ. ಬೆಂಗಳೂರಿಗೆ ಎಷ್ಟು ದಾರಿ ಇದ್ದಾವಲ್ವ? ನಿಮ್ಮೂರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬರ್ಬೋದು, ಇಲ್ಲ ನಿಮ್ಮೂರಿಂದ ನಮ್ಮ ತುಮಕೂರಿಗೆ ಹೋಗಿ ಅಲ್ಲಿಂದ ಬರ್ಬೋದು, ಇಲ್ಲ ನಿಮ್ಮೂರಿಂದ ಅಮೇರಿಕ ಹೋಗಿ ಅಲ್ಲಿಂದಲೂ ಬರ್ಬೋದು. ಅಯ್ಯೋ ಸ್ವಲ್ಪ ಸಮಯದ ವ್ಯತ್ಯಾಸ ಆಗುತ್ತೆ, ಬಿಟ್ಟರೆ ಬರಲಿಕ್ಕೆ ಎಷ್ಟು ದಾರಿ ಇದ್ದಾವೆ. ಹಾಗಾಗಿ ಕರ್ಮ ಮಾಡುವವರು ಅಥವಾ ಜ್ಞಾನ ಪ್ರಧಾನವಾದದ್ದು. ಈಗ ನೋಡಿ ನಮ್ಮಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳು ಶ್ರೀ 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 ಶಿವಕುಮಾರನಾಥ ಸ್ವಾಮೀಜಿಗಳ ವಿಚಾರವಾಗಿ ಬಂದರೆ ಅವರದು ಕರ್ಮಯೋಗ. ಅವರೇ ಹಿಂದೆ ಭಿಕ್ಷೆ ಮಾಡಿ ಅದನ್ನು ತಂದು ಮಠದಲ್ಲಿರುವ ವಿದ್ಯಾರ್ಥಿಗಳು, ಅವಾಗ ಇಷ್ಟೊಂದಿರಲಿಲ್ಲ ಬಟ್ ಅದು ಆ ಪರಂಪರೆ ಆರಂಭದಲ್ಲಿ ಒಂದಷ್ಟು ಬಡ ಮಕ್ಕಳಿಗೆ ಆಶ್ರಯ ಕೊಡೋದು, ತ್ರಿವಿಧ ದಾಸೋಹ, ವಿದ್ಯೆ ಆಶ್ರಯ ಅನ್ನ, ಇದನ್ನು ತ್ರಿವಿಧ ದಾಸೋಹ ಅಂತೀವಿ. ಅಲ್ಲಿ ವಿದ್ಯೆಯೂ ಸಿಗುತ್ತೆ, ಆಶ್ರಯವೂ ಸಿಗುತ್ತೆ, ಅನ್ನವೂ ಸಿಗುತ್ತೆ. ಇದು ಅವರೇ ಸ್ವಯಂ ಬೀದಿಗಿಳಿದು ಭಿಕ್ಷೆ ಬೇಡಿ ಮಠವನ್ನು ಕಟ್ಟಿದೆ. ಇದು ಕರ್ಮಯೋಗ, ಅಂದರೆ ಸ್ವಯಂ ಕರ್ಮ ಮಾರ್ಗದಲ್ಲಿ ಭಗವಂತನನ್ನು ಕಂಡದ್ದು. ನಾಲ್ಕು ಜನಕ್ಕೆ ವಿದ್ಯೆ ಕೊಡೋದು, ನಾಲ್ಕು ಜನಕ್ಕೆ ಆಶ್ರಯ ಕೊಡೋದು, ನಾಲ್ಕು ಜನಕ್ಕೆ ಅನ್ನ ಕೊಡೋದು, ಇದು ಅವರು ಮಾಡಿದ್ದು ಕರ್ಮಯೋಗ. ಈಗ ಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಅಂಥದ್ದೇನು ಮಾಡಲಿಲ್ಲ, ಆದರೆ ಒಂದು ಬಳಿ ಕೂತು ಜಗತ್ತಿಗೆ ಜ್ಞಾನ ಕೊಟ್ಟರು, ಇದು ಜ್ಞಾನ ಮಾರ್ಗ. ಶಿವಕುಮಾರನಾಥ ಸ್ವಾಮೀಜಿಗಳು ಮಾಡಿದ್ದು ಕರ್ಮ ಮಾರ್ಗ, ಇವರು ಮಾಡಿದ್ದು ಜ್ಞಾನ ಮಾರ್ಗ. ಆದರೆ ಶಿವಕುಮಾರನಾಥ ಸ್ವಾಮೀಜಿಗಳು ಮಾಡಿದ ಕರ್ಮಯೋಗದಲ್ಲಿ ಜ್ಞಾನ ಇರಲಿಲ್ವ? ಖಂಡಿತ ಇತ್ತು, ಅವರು ಜ್ಞಾನ ಕೊಟ್ಟರು. ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ಮಾಡಿದ್ದಲ್ಲಿ ಅಂದರೆ ಅವರೇನು ಊರೂರಿಗೆ ಹೋಗಿ ಅವ್ರು ಊರೂರಿಗೆ ಹೋಗಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಬದುಕನ್ನು ರೂಪಿಸಿದ್ರೆ, ಇವರು ಊರೂರಿಗೆ ಹೋಗಿ ಜ್ಞಾನವನ್ನು ಹಂಚಿದ್ರು. ಒಬ್ಬರದ್ದು ಕರ್ಮ ಮಾರ್ಗ, ಇನ್ನೊಬ್ಬರದ್ದು ಜ್ಞಾನ ಮಾರ್ಗ. ಆದರೆ ಭಗವಂತನ ಇಬ್ಬರದು ಒಂದೇ, ಭಗವಂತನ ಕಾಣುವುದು ಅಷ್ಟೇ, ಒಂದೇ ಮಾರ್ಗ ಆಗಿತ್ತು. ಹಾಗಾಗಿ ಇಲ್ಲಿ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಬೇರೆ ಬೇರೆ ಖಂಡಿತ ಅಲ್ಲ, ಅವೆರಡೂ ಒಂದೇ. ಹಾಗಾಗಿ ಕರ್ಮ ಸನ್ಯಾಸವೇ ಬೇರೆ, ಕರ್ಮಯೋಗವೇ ಬೇರೆ ಅನ್ನೋದು ಅರ್ಥಶೂನ್ಯ. ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡು ಒಂದೇ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಜಿಸಿಬಿಡುವುದು ಅಂತ ಅರ್ಥ ಅಲ್ಲ. ಕರ್ಮಯೋಗ ಅಂದರೆ ಕರ್ಮವನ್ನು ಶ್ರದ್ಧೆಯಿಂದ ಮಾಡುವುದು, ಭಗವಂತ ವಹಿಸಿದ ಅನ್ನೋ ಅಥವಾ ಭಗವಂತ ನನಗೆ ವಹಿಸಿರುವುದು ಅನ್ನೋ ಪ್ರಜ್ಞೆಯಿಂದ ನಾನು ಆ ಕೆಲಸವನ್ನು ಮಾಡುವುದು, ಅಪೇಕ್ಷೆಗಳನ್ನು ಅಥವಾ ಫಲಾಪೇಕ್ಷೆಗಳನ್ನು ಆಚರಿಸದೆ ಅಥವಾ ಫಲಾಪೇಕ್ಷೆಯನ್ನು ಬಯಸದೆ ನಾನು ಆ ಕರ್ಮವನ್ನು ತನು ಮನ ಧನ ಅರ್ಪಿಸಿ
ನಾನು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ತದೇಕ ಚಿತ್ತದಿಂದ ಆ ಕೆಲಸದ ಯಶಸ್ಸಿಗೆ ನಾನು ಕೆಲಸ ಮಾಡಿದ್ರೆ ಅದು ಕರ್ಮಯೋಗವಾಗುತ್ತೆ. ಅಂದರೆ ಅಲ್ಲಿ ಫಲಾಪೇಕ್ಷೆ ಬಗ್ಗೆ ಹೆಚ್ಚು ಗಮನ ಇರುವುದಿಲ್ಲ. ಭಗವಂತನ ಪೂಜೆ ಎಂದುಕೊಂಡು ನಾನು ಆ ಕೆಲಸವನ್ನು ಮಾಡಿದಾಗ ಕರ್ಮಯೋಗ, ಕರ್ಮಸನ್ಯಾಸವು ಅದೇ ಅಲ್ಲಿಗೆ ಬರುತ್ತೆ. ಕರ್ಮ ಸನ್ಯಾಸ ಕರ್ಮವನ್ನು ತ್ಯಜಿಸುವುದಲ್ಲ. ಕರ್ಮದ ಕುರಿತು ನಿನಗೆ ಫಲಾಪೇಕ್ಷೆ ಇದೆಯಲ್ಲ, ಅದು ಬರುತ್ತೆ ಇದು ಬರುತ್ತೆ ಅಷ್ಟು ಬರ್ಬೋದು ಇಷ್ಟು, ಅದನ್ನು ತ್ಯಜಿಸು, ಅದು ಕರ್ಮ ಸನ್ಯಾಸ ಅಂತ. ಸೊ ಅದನ್ನು ಹೇಳಿ ಐದನೇ ಶ್ಲೋಕದಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡಕ್ಕೂ ವ್ಯತ್ಯಾಸವಿಲ್ಲ, ಎರಡೂ ಒಂದೇ, ಎರಡೂ ಕೂಡ ಭಗವಂತನ ಪೂಜೆ ಎಂದುಕೊಂಡು ಮಾಡು, ಫಲದ ಬಗ್ಗೆ ಅಪೇಕ್ಷೆ ಮಾಡಬೇಡ, ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಅವ್ರು ಹೆಂಗೆ ಮಾಡ್ತವ್ರೆ ಇವ್ರು ಹೆಂಗೆ ಮಾಡ್ತವ್ರೆ ಇದನ್ನು ನಾನು ಹೆಂಗೆ ಮಾಡ್ತೀನಿ ಇದು ಯಾವುದೂ ನೋಡಬೇಡ, ನೀನು ಜ್ಞಾನ ಸಂಪಾದಿಸು, ಆ ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಆ ಕಡೆ ಈ ಕಡೆ ನೋಡಿಕೊಂಡು ನೀನು ಕೀಳಿರಿಮೆ ಪಟ್ಟುಕೊಳ್ಬೇಡ, ಅಯ್ಯೋ ಅವ್ರ ಮುಂದವ್ರೆ ನಾನು ಹಿಂದಿದ್ದೀನಿ ಈ ಥರ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಆರನೇ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ. ಭಗವಾನ್ ಉವಾಚ, ಕೃಷ್ಣ ಹೇಳ್ತಾನೆ, ಸನ್ಯಾಸ ತು ಮಹಾಬಾಹೋ ದುಃಖಂ ಅಪ್ತುಂ ಅಯೋಗತಃ ಯೋಗ ಯುಕ್ತ ಮುನಿ ಬ್ರಹ್ಮನ ಚಿರೇಣ ಅಧಿಗಚ್ಚತಿ. ಕರ್ಮಯೋಗವಿಲ್ಲದ ಬರಿಯ ದ್ವಂದ್ವತ್ಯಾಗ. ಅಂದ್ರೀಗ ಅವರು ಈ ಕರ್ಮವನ್ನು ತ್ಯಾಗ ಮಾಡ್ತೀನಿ ಅನ್ನುವ ಬುದ್ಧಿ ಅಥವಾ ಯಾರಿಗಿದೆಯೋ ಅವರಿಗೆ ಹೇಳ್ತಿದ್ದಾರೆ, ಕರ್ಮಯೋಗವಿಲ್ಲದ ಬರಿಯ ದ್ವಂದ್ವತ್ಯಾಗ. ಅಂದರೆ ಕರ್ಮ ಸನ್ಯಾಸ ಶ್ರೇಷ್ಠ ಹೌದು, ಆದರೆ ಕರ್ಮಯೋಗವನ್ನು ಒಳಗೊಂಡಿರಬೇಕದು. ಕರ್ಮಯೋಗ ಅದು ಇಲ್ಲದ ದ್ವಂದ್ವತ್ಯಾಗ ವ್ಯರ್ಥ. ಶಾಸ್ತ್ರವನ್ನು ಓದಿ ನನಗೆ ಜ್ಞಾನ ಬಂತು, ನಾನು ದ್ವಂದ್ವಾತೀತ, ಅಂದರೆ ನನಗೀಗ ಗೊಂದಲವೇ ಇಲ್ಲ, ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಅಂತ ತಿಳಿದು ನಿಷ್ಕ್ರಿಯನಾದರೆ ಅವನನ್ನು ಅದು ಅಧೋಗತಿಗೆ ತಳ್ಳುತ್ತೆ. ನೀನು ಎಷ್ಟೇ ತಿಳ್ಕೊಳ್ಳಪ್ಪ, ತಿಳ್ಕೊಂಡಿದ್ದು ಕಾರಣ ಏನು ಗೊತ್ತೇನು, ನೀವಿನ್ನಷ್ಟು ಸಕ್ರಿಯರಾಗಿ ಕೆಲಸ ಮುಂದುವರಿಸಲಿಕ್ಕೆ. ನೀವು ತಿಳ್ಕೊಂಡ ಕಾರಣಕ್ಕಾಗಿ, ಓ ಕೃಷ್ಣ ಹೇಳಿದ್ದಾನೆ ಎಲ್ಲ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡು, ಅರೆ ಕೃಷ್ಣ ಹಂಗೆ ಹೇಳೇ ಇಲ್ಲ, ನೀವು ಜ್ಞಾನವನ್ನು ತಿಳ್ಕೊಂಡಷ್ಟು ಕರ್ಮಿಷ್ಠರಾಗಬೇಕು, ಕರ್ಮವನ್ನು ಮಾಡಬೇಕು. ಜ್ಞಾನ ತಿಳ್ಕೊಂಡು ಕರ್ಮ ಮಾಡದೆ ಹೋದ್ರೆ ಜ್ಞಾನಕ್ಕೆ ಅರ್ಥವೇ ಇಲ್ಲ ಅಲ್ವಾ. ವರ್ಷ ಎಲ್ಲ ಓದಿರೋ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರೆಯಲ್ಲ ಅಂದರೆ ಓದಿದ್ದಕ್ಕೇನು ಅರ್ಥ ಇದೆ? ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನಿ, ಈಗ ನನಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ನಾನು ಎಲ್ಲ ಶಾಸ್ತ್ರಗಳನ್ನು ಓದಿದ್ದೀನಿ, ಭಗವಂತನ ಆಳ ಆಗಲ್ಲ ತಿಳ್ಕೊಂಬಿಟ್ಟಿದ್ದೀನಿ ನಾನು, ಹಾಗಾಗಿ ಕರ್ಮ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ಅಧೋಗತಿಗೆ ತಳ್ಳುತ್ತೆ. ನಿಮ್ಮ ಪಾಲಿಗೆ ಬಂದ ಕರ್ಮವನ್ನು ನೀನು ಮಾಡು. ನೀನು ಸನ್ಯಾಸಿನ ಅಥವಾ ನೀವೊಬ್ಬರು ಆಧ್ಯಾತ್ಮಿಕ ಪುರುಷರ, ನಿಮ್ಮ ಕರ್ಮ ಏನು? ಲೋಕಕ್ಕೆ ಆ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚೋದು, ವಿಧಿವಿಧಾನಗಳನ್ನು ಪ್ರತಿದಿನ, ಅಂದರೆ ಸಂಧ್ಯಾ ವಂದನೆ ಆಗಿರ್ಬೋದು ಅಥವಾ ಯೋಗಾಭ್ಯಾಸ, ಧ್ಯಾನ ಅಥವಾ ಪ್ರಾಣಾಯಾಮ ಅಥವಾ ಶಿಷ್ಯರಿಗೆ ಜ್ಞಾನವನ್ನು ಕೊಡುವುದು, ಲೋಕಕ್ಕೆ ಜ್ಞಾನವನ್ನು ಕೊಡುವುದು, ಇದು ಒಬ್ಬ ಸನ್ಯಾಸಿಯಾಗಿ ನಿನ್ನ ಕೆಲಸ, ರಾಜನಾಗಿ ಅವನ ಕೆಲಸ, ರೈತನಾಗಿ ಅವನ ಕೆಲಸ, ಒಬ್ಬ ಕಾರ್ಮಿಕನಾಗಿ ಅವನ ಕೆಲಸ. ಅಂದರೆ ನಾನು ರೈತ ವೃತ್ತಿಯನ್ನು ತುಂಬ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದಾಗಲ್ಲ. ತಿಳ್ಕೊಂಡಿರೋದು ಯಾಕೆ? ಮಾಡಲಿಕ್ಕೆ ಮಾಡು ಮತ್ತು ಮಾಡಿಸು. ಅಂದರೆ ಜ್ಞಾನ ತಿಳ್ಕೊಂಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದ್ರ ಬಗ್ಗೆ ಕೃಷ್ಣ ವಿರೋಧ ವ್ಯಕ್ತಪಡಿಸ್ತಿದ್ದಾನೆ. ಓ ನನಗೀಗ ಯಾವ ಕರ್ಮವೂ ಬೇಡ, ನಾನು ತುಂಬ ತಿಳ್ಕೊಂಬಿಟ್ಟಿದ್ದೀನಿ ಅಂತ ನಿಷ್ಕ್ರಿಯನಾದರೆ ಅದು ಅಧೋಗತಿಗೆ ತಳ್ಳುತ್ತೆ. ಆದರೆ ದ್ವಂದ್ವಾತೀತನಾಗಿ ಕಾಮಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದರೆ ಮೋಕ್ಷ ನಿಶ್ಚಿತ. ದ್ವಂದ್ವಾತೀತ ಅಂದರೆ ಗೊಂದಲ ಬೇಡ, ಅಯ್ಯೋ ಭಗವಂತ ಇದ್ದಾನೋ ಇಲ್ವೋ, ಅಯ್ಯೋ ಅವನಿಗೆ ನಾನೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅವನು ನೋಡ್ತಾನೋ ಇಲ್ವೋ, ನನಗೆ ಪುಣ್ಯ ಬರುತ್ತೋ ಇಲ್ವೋ. ಇಲ್ಲ, ನೀವು ಅದು ಯೋಚನೆಯೇ ಮಾಡಬೇಡಿ, ಪೂರ್ಣ ನಂಬಿಕೆ ಇಡಬೇಕು. ನೀವು ಪೂರ್ಣ ನಂಬಿಕೆ ಇಟ್ಟು ಅದನ್ನು ದ್ವಂದ್ವಾತೀತ, ದ್ವಂದ್ವ ಅಂದರೆ ಡೌಟ್ ಇದೆ ಅಂತ ಅರ್ಥ, ದ್ವಂದ್ವಾತೀತ ಅಂದರೆ ಡೌಟ್ ಇಲ್ಲ ಅಂತ. ಈಗ ಜಾತಿ ಅಂದರೆ ಜಾತಿ ಇದೆ, ಜಾತ್ಯಾತೀತ ಅಂದರೆ ಅಲ್ಲಿ ಜಾತಿ ಇಲ್ಲ ಅಂತ. ಜಾತ್ಯಾತೀತ ಅಂದರೆ ಇಲ್ಲಿ ಜಾತಿ ಇಲ್ಲ, ಎಲ್ಲರೂ ಸಮಾನರು ಅನ್ನೋ ಅರ್ಥ. ಇಲ್ಲಿ ದ್ವಂದ್ವಾತೀತ ಅಂದರೆ ದ್ವಂದ್ವ ಇಲ್ಲ, ದ್ವಂದ್ವ ಇಲ್ಲದೆ ಜ್ಞಾನಪೂರ್ವಕವಾಗಿ ಜ್ಞಾನ ಇಟ್ಟುಕೊಂಡು
ನಾವು ಕೆಲಸ ಮಾಡಿದ್ರೆ ಅದು ಮೋಕ್ಷದ ಕಡೆ ಹೋಗುತ್ತೆ. ಜ್ಞಾನ ಇಲ್ಲದೆ ಮಾಡೋ ಮೋಕ್ಕರ್ಮಗಳಿದ್ದಾವಲ್ಲ ಅವು ಮಾರಕ, ಬದುಕಿಗೂ ಮಾರಕ. ನಮಗೆಂತ ಅಂದರೆ ಕೃಷ್ಣ ಎಂತ ಭರವಸೆ ಕೊಡ್ತಿದ್ದಾನೆ ನೋಡಿ, ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ಭಗವಂತ ಒಬ್ಬರನ್ನ ಭಿಕ್ಷುಕನನ್ನು ಮಾಡಿದ್ದಾನೆ, ಒಬ್ಬರನ್ನ ಧನಿಕನನ್ನಾಗಿ ಮಾಡಿದ್ದಾನೆ, ಒಬ್ಬರನ್ನ ಜ್ಞಾನಿ, ಇನ್ನೊಬ್ಬ ಅಜ್ಞಾನಿ, ಇನ್ನೊಬ್ಬ ಕಾರ್ಮಿಕ, ಇನ್ನೊಬ್ಬ ರೈತ, ಇನ್ನೊಬ್ಬ ಇನ್ನೇನು ಆಟೋ ಡ್ರೈವರ್ ಆಗಿರ್ಬೋದು, ಇಂಜಿನಿಯರ್ ಡಾಕ್ಟರ್ ಆಗಿರ್ಬೋದು, ಒಬ್ಬ ಕಾರ್ಪೆಂಟರ್ ಆಗಿರ್ಬೋದು, ಒಬ್ಬ ಸಿನಿಮಾ ನಟ ಆಗಿರ್ಬೋದು, ಇನ್ನೊಬ್ಬ ಯಾರೋ ಇನ್ನೇನು ಆಗಿರ್ಬೋದು. ನಿಮ್ಮ ನಿಮ್ಮ ಪಾಲಿಗೆ ಬಂದ ಕರ್ಮಗಳನ್ನು ಭಗವಂತನೇ ಸ್ವಯಂ ನಿಮ್ಮನ್ನು ಆ ಕಡೆ ಕಳಿಸಿದ್ದಾನೆ. ಅದನ್ನು ನೀವು ಜ್ಞಾನಪೂರ್ವಕ ತಿಳಿದು ಮಾಡಿ, ಓ ನಾನು ಬೇಗ ಫೇಮಸ್ ಆಗಿಬಿಡಬೇಕು ಅಂತ ಏನೂ ನಟನೆ ಕಲಿದೆ ಹೋದರೆ ವ್ಯರ್ಥ. ಓ ರಾತ್ರಿ ನಾನು ಫೇಮಸ್ ಆಗಿಬಿಡ್ಬೇಕು ಅಂದ್ಕೊಂಡು ಏನೇನೋ ಮಾಡು. ಜ್ಞಾನಪೂರ್ವ ತಿಳಿಬೇಕು, ಮೊದಲು ಕಲಿ, ನಂಬು, ಮಾಡು. ಲರ್ನ್ ಇಟ್, ಬಿಲೀವ್ ಇಟ್, ಅಂಡ್ ಡೂ ಇಟ್. ಇಲ್ಲಿ ಕಲಿಕೆ ಅಂದರೆ ಜ್ಞಾನ, ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಮೋಕ್ಷ ನಿಶ್ಚಿತ. ಅಯ್ಯಯ್ಯಪ್ಪ ಎಂತ ಭರವಸೆ ಇದು, ನಿಮಗೆ ಮೋಕ್ಷ ನಿಶ್ಚಿತ. ಅದಕ್ಕೆ ಅರ್ಜುನನಿಗೆ ನೋಡಿ, ಅವನಿಗೆ ಯುದ್ಧ ಮಾಡಬೇಕು ಹೌದು, ಬಟ್ ಯಾಕೆ ಮಾಡಬೇಕು? ಈ ಸೃಷ್ಟಿಯ ಧರ್ಮ ಅಧರ್ಮಗಳೇನಿದ್ದಾವೆ, ಕರ್ಮಯೋಗ ಅಂದ್ರೇನು, ಕರ್ಮ ಸನ್ಯಾಸ ಅಂದ್ರೇನು? ಅರ್ಜುನ ನೀನು ದುಃಖ ಪಡಲಿಕ್ಕಿಲ್ಲ, ಕಾರಣನೇ ಇಲ್ಲ. ಯಾಕಂದರೆ ನೀನೊಬ್ಬ ಕ್ಷತ್ರಿಯನಾಗಿ ನೀನು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಮಮಕಾರ ಅಹಂಕಾರಗಳಿಲ್ಲದೆ, ತಮ್ಮೂರು ನಮ್ಮೂರು ಅನ್ನೋ ಭಾವನೆ ಇಲ್ಲದೆ, ಕೇವಲ ಭಗವಂತ ವಹಿಸಿದ ಕೆಲಸ ಧರ್ಮ ಅಧರ್ಮದ ಕುರಿತಾಗಿ ನೀನು ಜ್ಞಾನವನ್ನು ಪಡ್ಕೊಂಡ್ರೆ ನಿನಗೆ ಈ ದ್ವಂದ್ವಗಳೇ ಇರುವುದಿಲ್ಲ ಅನ್ನೋ ಕಾರಣಕ್ಕೆ ಅರ್ಜುನನಿಗೆ ಇದನ್ನು ಹೇಳ್ತಿದ್ದಾನೆ. ಅಟ್ ದಿ ಸೇಮ್ ಟೈಮ್ ಇದು ನಮಗೂ ಹೇಳ್ತಿರೋದು. ಒಳ್ಳೆಯದು ಕೆಟ್ಟದ್ದರ ಧರ್ಮ ಧರ್ಮಗಳ ನಿರ್ಧಾರಕ್ಕೆ ಬರುವ ಸಮಯದಲ್ಲಿ ಯಾವಾಗ ಮನುಷ್ಯನಿಗೆ ಅಹಂಕಾರ ಅಥವಾ ಮಮಕಾರಗಳು, ಓ ನಮ್ಮೂರಿವರು, ಓ ನಮ್ಮಗ ನಮ್ಮಗಳು, ಅಥವಾ ನಮ್ಮವರು ನಮ್ಮವರು ತಮ್ಮವರು, ಇದು ಯಾವಾಗ ಜಾಸ್ತಿ ಆಗಿಬಿಡುತ್ತೋ ನಾವು ಅನ್ಯಾಯಗಳನ್ನು ಸೆರಗಿ ಕಟ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತೀವಿ. ಮುಂದೊಂದು ದಿನ ಸೆರಗಿ ಕಟ್ಕೊಂಡು ಸೆರಗಲ್ಲಿ ಬೆಂಕಿ ಶುರುವಾಗುತ್ತೆ, ನಿಮ್ಮನ್ನೇ ಸುಟ್ಟು ಹಾಕ್ಬಿಡುತ್ತೆ. ಹಾಗಾಗಿ ಇಲ್ಲಿ ಜ್ಞಾನಪೂರ್ವಕ ಅಂದ್ರೇನು? ಅರ್ಜುನ ಈಗ ನಾನು ಯುದ್ಧ ಮಾಡಲ್ಲ ಅಂತಿದ್ದಾನೆ, ಅದು ಅಜ್ಞಾನ. ಆದರೆ ಜ್ಞಾನ ಬರಬೇಕು. ಓಹೋ, ಅವರು ನಮ್ಮವರು ಇರಬಹುದು, ಆದರೆ ಅವರು ಧರ್ಮದ ವಿರುದ್ಧ ನಿಂತಿದ್ದಾರೆ, ಅಧರ್ಮಿಗಳಾಗಿದ್ದಾರೆ, ಅವರಿಂದ ಲೋಕ ತುಂಬ ನೋವನ್ನು ಅನುಭವಿಸ್ತಾ ಇದೆ. ಮತ್ತು ನಾನು ಕೂಡ ಅವರ ಹಾಗೆ, ನನ್ನದು ಒಂದು ಜನ್ಮ, ಏನೋ ಈ ಜನ್ಮದಲ್ಲಿ ಅವರು ನನಗೆ ತಾತ, ನನಗೆ ಗುರು, ನನಗೆ ಸಹೋದರರು, ಏನೇನೋ ಆಗಿರ್ಬೋದು. ಆದರೆ ನಾನು ಭಗವಂತನ ಸೃಷ್ಟಿ, ಅವರು ಭಗವಂತನ ಸೃಷ್ಟಿ. ಆದರೆ ನನ್ನನ್ನು ಸಜ್ಜನನನ್ನಾಗಿ ಅಥವಾ ಸಾತ್ವಿಕ ಮನುಷ್ಯನಾಗಿ ಭಗವಂತ ಹುಟ್ಟಿಸಿದ್ದಾನೆ, ಅವರು ಅಧರ್ಮಿಗಳಾಗಿದ್ದಾರೆ. ಈಗ ಭಗವಂತ ನನ್ನನ್ನು ಕ್ಷತ್ರಿಯನಾಗಿ ಅಥವಾ ಒಬ್ಬ ರಾಜನಾಗಿ ಇಟ್ಟಿದ್ದಾನೆ, ರಾಜನಾಗಿ ಪ್ರಜೆಗಳ ಹಿತವನ್ನು ಕಾಪಾಡುವುದು ನನ್ನ ಧರ್ಮ. ಹಾಗಾಗಿ ಬಹುಜನ ಹಿತಕ್ಕಾಗಿ ನಾನು ಕೆಲವರನ್ನು ಕೊಲ್ಲಬೇಕು, ಕೆಲವರನ್ನು ಕಡಿವಾಣ ಹಾಕಬೇಕು ಅಂದಾಗ ಅವರು ನಮ್ಮೂರು ತಮ್ಮೂರು ಅಂತ ನೋಡಬಾರ್ದು. ಬಹುಜನ ಹಿತವನ್ನು ಬಯಸುವುದು ಬಹಳ ಮುಖ್ಯ. ಬಹುಜನ ಹಿತ ಅಂತ ಬಹುಜನರಲ್ಲೇ ದೋಷ ಇದ್ದರೂ ಕೂಡ, ಅಯ್ಯೋ ಇಲ್ಲಪ್ಪ ಗುರುಗಳು ಹೇಳಿದ್ದಾರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂದುಕೊಂಡು, ಓ ಬಹುಜನಕ್ಕೆ ಒಳ್ಳೇದಾಗಬೇಕು ಅಂದರೆ ಕಡಿಮೆ ಇರೋರು, ಕಡಿಮೆ ಜನ ಇರೋರಿಗೆ ಏನು ಬೇಕಾದರೂ ಮಾಡ್ಬೋದು. ಇಲ್ಲ, ಹಂಗಲ್ಲ. ಧರ್ಮ ಯಾವ ಕಡೆ ಇರುತ್ತೆ? ಬಹುಜನರಲ್ಲೇ ಧರ್ಮ ಇದ್ರೆ ಬಹುಜನರನ್ನೇ ಹೊಡಿಬೇಕು. ಆದರೆ ಇಲ್ಲಿ ಈ ಒಂದು ಯುದ್ಧ ಆಗೋದರಿಂದ ಈ ಅಸ್ತಿನಾವತಿ ಮಾತ್ರವಲ್ಲ, ಇಡೀ ಪ್ರಪಂಚ ಅಥವಾ ಇಡೀ ಲೋಕ ಶುದ್ಧವಾಗುತ್ತೆ. ಹೇಗೆ ಮಳೆ ಬಂದು ಹೋದ ಮೇಲೆ ಆ ಜಾಗವೆಲ್ಲ ಒಂದು ರೀತಿಯಲ್ಲಿ ಘಮ್ ಅನ್ನುತ್ತೆ ಅಥವಾ ಒಂದು ರೀತಿ ಶಾಂತವಾಗಿರುತ್ತೆ, ಶುದ್ಧವಾಗುತ್ತೆ, ಹಾಗೆ ಈ ಯುದ್ಧದ ನಂತರ ಈ ಪ್ರಪಂಚ, ಈ ಅಸ್ತಿನಾವತಿ ತೊಳೆದು ಶುದ್ಧವಾಗಬೇಕಿದೆ. ಅದು ನಿನ್ನ ಕರ್ತವ್ಯ. ಈ ಜ್ಞಾನ ತಿಳ್ಕೊಂಡು ನೀನು ಯುದ್ಧ ಮಾಡಲೇಬೇಕು ಅಥವಾ ಮಾಡು ಅಂತ ಕೃಷ್ಣ ಹೇಳ್ತಿರು. ಇನ್ನು ಏಳನೇ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಮುಂದುವರಿಸ್ತಾ ಹೋಗ್ತಾನೆ.
योगयुक्तः विशुद्ध आत्मा विजित आत्माजित इन्द्रियः सर्वभूत आत्मभूत आत्मकुर्वन् अपि न लिप्यते। ಅಂದರೆ ಕರ್ಮಯೋಗದಲ್ಲಿ ತೊಡಗಿದವನು ತನ್ನ ಮನೋನಿಗ್ರಹ ಮಾಡಿ ಶುದ್ಧವಾದ ಮನಸ್ಸಿನಿಂದ ಶುದ್ಧ ಕರ್ಮ ಮಾಡಬೇಕು ಅಂತ. ಈಗ ಕರ್ಮ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ, ಅವು ನಾನು ಅದಕ್ಕೆ ಮಾಡ್ತಿದ್ದೆ ಅಲ್ಲ ಅಲ್ಲ, ಮನಸ್ಸು ಶುದ್ಧವಾಗಿರಬೇಕು, ಅವನನ್ನು ಕೊಲ್ಲಬೇಕು, ಅವನನ್ನು ಏನೋ ಮಾಡಿಬಿಡಬೇಕು ಅಲ್ಲ, ಧರ್ಮದ ವಿರುದ್ಧ ನಿಂತವರೆಲ್ಲ ನನಗೆ ಶತ್ರುಗಳೇ ಅನ್ನೋ ಭಾವನೆಯಲ್ಲಿ ನಾವು ಶುದ್ಧ ಮನಸ್ಸಿನಿಂದ ಕರ್ಮವನ್ನು ಮಾಡಬೇಕು. ಅಂದರೆ ರಾಗದ್ವೇಷಗಳು ಬೇಡ ನಿನ್ನ ಪಾಲಿಗೆ. ಈಗ ಯುದ್ಧವನ್ನು ರಾಗದ್ವೇಷ ಇಲ್ಲದಂಗೆ ಹೆಂಗೆ ಮಾಡುವುದು? ಯುದ್ಧ ಅಂದ್ರೇ ಅಲ್ಲಿ ದ್ವೇಷ, ಅಸೂಹೆ, ಜಗಳ, ಹೊಡೆದಾಟ, ರಕ್ತಪಾತ. ಆದರೆ ಕೃಷ್ಣ ಹೇಳ್ತಿದ್ದಾನೆ, ಯುದ್ಧ ಮಾತ್ರ ಅಲ್ಲ, ನೀನು ಯಾವ ಕೆಲಸ ಮಾಡಿದ್ರೂ ಅಷ್ಟೇ ಜ್ಞಾನ ಇರಬೇಕು, ಸಂಕಲ್ಪ ಇರಬೇಕು, ಮತ್ತು ಮನೋನಿಗ್ರಹ ಮಾಡಬೇಕು. ಈಗ ಭೀಮ ದುಶ್ಯಾಸನ ಕೊಂದು ರಕ್ತವನ್ನು ಕುಡಿಯೋಕೆ ಹೋದಾಗ ಅದು ಮನೋವಿಕಾರ. ಅಂದರೆ ಒಬ್ಬ ಕೊಂದಾದ ಮೇಲೆ ನಾನು ರಕ್ತವನ್ನು ಕುಡಿತೀನಿ ಎಂದೇ ದ್ರೌಪದಿಗೆ ಆತ ಮಾತು ಕೊಟ್ಟಿದ್ದ. ಈ ರಕ್ತದಿಂದ ನಿನ್ನ ಕೇಶವನ್ನು ಅಂದರೆ ನಿನ್ನ ಕೂದಲನ್ನು ತೊಳಿತೀನಿ. ಅಂದರೆ ಯಾರು ಬಂದು ನಿನ್ನ ಸೀರೆಯನ್ನು ಎಳೆದ್ನೋ ಆ ದುಶ್ಯಾಸನ ರಕ್ತವನ್ನು ರಕ್ತದಿಂದ ನಿನ್ನ ತಲೆ ಕೂದಲನ್ನು ತೊಳಿತೀನಿ ಅಂತ ಹೇಳಿದ್ದ. ಅಂದರೆ ಮನೋನಿಗ್ರಹ ಇಲ್ಲದೆ ಹೋದಾಗ ಕೊಂದ ಅಷ್ಟೇ, ಯುದ್ಧ ಕೊಂದ ಸತ್ತ ಅವನು ಮುಗಿತು. ಮುಂದೆ ಅದೇ ಕಾರಣಕ್ಕೆ ಅಲ್ಲಿ ಧೃತರಾಷ್ಟ್ರ ಅಥವಾ ಗಾಂಧಾರಿ, ಅಯ್ಯೋ ಮಗ ಭೀಮ, ಆ ದುಶ್ಯಾಸನ ಕೊಂದು ರಕ್ತ ಕುಡ್ದಂತಲೋ, ಇದು ಮನುಷ್ಯರು ಮಾಡೋ ಕೆಲಸನೋ ಅಂತ ಕೇಳಿದಾಗ ಭೀಮ ಹೇಳ್ತಾನೆ, ಹೌದು ಹೌದು ತಪ್ಪು, ಆದರೆ ನಾನು ಹಿಂದೆ ಶಪಥ ಮಾಡಿದ್ದೆ, ನಾನು ಕುಡಿಲಿಲ್ಲ ಅವರಿಗೆ ಹೆದರಿಸ್ಲಿಕ್ಕೆ. ಅದೊಂದು ಮೈಂಡ್ ಸೆಟ್ಟು, ಅಂದರೆ ಒಬ್ಬ ಉಗ್ರ ರೂಪ ನೋಡಿದಾಗ ಎದುರುಗಡೆ ಇರೋರು ಅದರ ಜಂಗಾಬಲ ಉದುಗಿ ಹೋಗಲಿ, ಅವರ ಶಕ್ತಿ ಅಥವಾ ಅವ್ರಿಗಿರೋ ಕಾನ್ಫಿಡೆನ್ಸ್ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೆದರಿಸೋದಕ್ಕೆ ಇದು ಏನು ವ್ಯಕ್ತಿತ್ವದ ಆಟ ಅಂತಾರಲ್ಲ, ಹಾಗೆ ರಕ್ತವನ್ನು ಬಾಯಿವರೆಗೂ ತಗೊಂಡೇ ಅಷ್ಟೇ, ಕುಡಿಲಿಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಪರವಾಗಿಲ್ಲ ಅಂತಾಳೆ ಗಾಂಧಾರಿ. ಅಂದರೆ ಈ ಥರ ವಿಕೃತ ಮನಸ್ಥಿತಿ ಹೋಗ್ಬಿಡುತ್ತೆ ಮನೋನಿಗ್ರಹ ಇಲ್ಲದೆ ಹೋದರೆ ಕೆಲಸ ಮಾಡೋ ವೇಳೆಯಲ್ಲಿ. ಈಗ ತುಂಬ ಓ ಎಲ್ಲರಿಗಿಂತ ನಾನು ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು, ಅಥವಾ ಇನ್ನೇನು ಹೆಚ್ಚು ಹೆಚ್ಚು ಮಾಡಬೇಕು ಅಂದ್ಕೊಂಡು ನಮ್ಮ ಆರೋಗ್ಯ ನೋಡಲ್ಲ, ನಾವು ನಿದ್ದೆ ನೋಡಲ್ಲ, ಊಟ ನೋಡಲ್ಲ, ಇನ್ನೇ ಈ ಮನೋನಿಗ್ರಹ ಇಲ್ಲದೆ ಹೋದರೆ ಇವೆಲ್ಲ ಆಗ್ತವೆ, ಆಮೇಲೆ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಶುದ್ಧ ಮನಸ್ಸಿನಿಂದ ಶುದ್ಧ ಕರ್ಮ ಮಾಡಬೇಕು. ಮನಸ್ಸನ್ನು ಗೆಲ್ಲಬೇಕಾದರೆ ಭಗವಂತನ ಒಲವು ಬಹಳ ಮುಖ್ಯ. ಹೌದಪ್ಪ, ಇದು ಭಗವಂತ ವಹಿಸಿದ್ದಾನೆ. ನಾನು ಮನುಷ್ಯರ ಮೇಲಿನ ದ್ವೇಷಕ್ಕೋ, ಇನ್ಯಾರ್ದೋ ಮೇಲಿನ ಹಠಕ್ಕೋ, ಇನ್ಯಾರ್ದೋ ಯಾರಿಗೋ ಮಾತು ಕೊಟ್ಬಿಟ್ಟಿದ್ದೀನಿ, ಶಪಥ ಮಾಡಿಬಿಟ್ಟಿದ್ದೀನಿ, ಅವ್ರ ಮೇಲೆ ಹಠ ಕಟ್ಟುಬಿಟ್ಟಿದ್ದೀನಿ, ಅವ್ರ ಮೇಲೆ ಏನು ಏನೇನೋ ಈ ರೀತಿಯ ಲೌಕಿಕವಾದ ದ್ವೇಷ ಅಸೂಹೆಗಳನ್ನು ಇಟ್ಟುಕೊಂಡು ನಾವು ಯಾವ ಕೆಲಸ ಮಾಡಬಾರ್ದು, ಮನಸ್ಸು ಹತೋಟಿಲಿರಲ್ಲ. ಎಲ್ಲ ಭಗವಂತ ನನಗೆ ವಹಿಸಿರೋ ಕೆಲಸ ಅಂದುಕೊಂಡು ಮಾಡಿದಾಗ ನೀವಲ್ಲಿ ಶಾಂತವಾಗಿ ಕೆಲಸ ಮಾಡ್ತೀರಾ. ಅವ್ರವ್ರ ಮೇಲೆ ದ್ವೇಷಕ್ಕೆ ಮಾಡ್ತಿದ್ದೀನಿ ಅಂದಾಗ ಕೈಯೋ ಕಾಲು ಮುರ್ಕೊಂಡ್ರು ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಮನಸ್ಸನ್ನು ಗೆದ್ದವನು ಇಂದ್ರಿಯಗಳನ್ನು ಗೆಲ್ಲುತ್ತಾನೆ ಅಲ್ವಾ, ಮನಸ್ಸನ್ನು ಗೆದ್ದರೆ ಇಂದ್ರಿಯಗಳನ್ನು ಗೆದ್ದಂಗೆ. ಹಾಗಾಗಿ ಯಾವುದೇ ಕೆಲಸವನ್ನು ಇಲ್ಲ ಅವ್ರ ಮೇಲಿನ ದ್ವೇಷಕ್ಕೆ ಅವ್ರ ವಿರುದ್ಧ ನಾನು ಗೆಲ್ಲಬೇಕು, ಅವ್ರ ವಿರುದ್ಧ ನಾನು ಬದುಕು ತೋರಿಸಬೇಕು, ಈ ರೀತಿಯ ಒಂದಷ್ಟು ವಿಚಾರಗಳಿಂದ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ನಮಗೆ ತುಂಬ ಹೊಡೆತ ಕೊಟ್ಟುಬಿಡುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ, ಇಂದ್ರಿಯಗಳು ನಿಯಂತ್ರಣಕ್ಕೆ ಬರಬೇಕು ಅಂದರೆ ಮೊದಲು ಕೆಲಸ ಮಾಡ್ತಿರಬೇಕಾದ್ರೆ ಅದರ ಭಾವನೆಯನ್ನು ಬದಲಿಸಿಕೊಳ್ಬೇಕು. ಇಲ್ಲಪ್ಪ, ಭಗವಂತನ ಪೂಜೆ ಇದು, ನಾನೇನು ಮಾಡ್ತಿದ್ದೀನಲ್ಲ ಅದು ಭಗವಂತನ ಪೂಜೆ ಎಂದುಕೊಂಡು ಮಾಡಬೇಕು. ಆಗ ನೋಡಿ, ಈ ಸರ್ವಭೂತಗಳಿಗೂ ಆತ್ಮಭೂತನಾದ ಭಗವಂತನೇ ನನ್ನ ಆತ್ಮ ಎನ್ನುವ ಅರಿವಾಗುತ್ತೆ. ಅಂದರೆ ಪ್ರಪಂಚದ ಒಡೆಯನಾದ ಭಗವಂತನೇ ನನ್ನ ಒಡೆಯ, ಅವನೇ ನನ್ನ ಮಾಲೀಕ, ಅವನು ಹೇಳಿದ್ದಾನೆ ಶಾಂತವಾಗಿರುವಂತ, ಅದಕ್ಕೆ ಇದ್ದೀನಿ. ಸರ್ವಗತ ನಿಯಾಮಕ ಭಗವಂತ ನನ್ನೊಳಗೆ ಇದ್ದಾನೆ, ಅವನೇ ವಿಶ್ವ ನಿಯಾಮಕ, ವಿಶ್ವದಲ್ಲಿ ತುಂಬಿದ್ದಾನೆ ಅನ್ನೋ ಪ್ರಜ್ಞೆ ನಮಗಿರಬೇಕು. ಆಗ ಇಂದ್ರಿಯ ಮನಸ್ಸುಗಳು ನಿಯಂತ್ರಣಕ್ಕೆ ಬರ್ತವೆ. ಮನುಷ್ಯರ ಮೇಲೆ ಹಠ ಕಟ್ಟಿಕೊಂಡು ಹೋದರೆ ಅದು ಆಗಲ್ಲ. ಜಗತ್ತನ್ನು ನಿಯಂತ್ರಿಸುವ ಅನಂತ ಶಕ್ತಿ ನನ್ನನ್ನು ನಿಯಂತ್ರಿಸ್ತಾ ಇದೆ, ನನ್ನೊಳಗೂ ಅದೇ ತುಂಬಿದೆ. ಸರ್ವಭೂತಗಳಲ್ಲಿ ಅಂತರ್ಯಾಮಿಯಾದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಕರ್ಮ ಮಾಡಿದಾಗ ಆ ಕರ್ಮ ನಮಗೆ ಅಂಟಿಕೊಳ್ಳುವುದಿಲ್ಲ ಅಂತ.
ಅರ್ಥವಾಯ್ತಲ್ಲ. ಹಾಗಾಗಿ ಯಾವುದೇ ವಿಚಾರ, ನಿಮ್ಮ ಮಕ್ಕಳು ವಿಚಾರ ಆಗಿರ್ಬೋದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ಯಾರೇ ಆಗಿರ್ಬೋದು, ಇದು ಭಗವಂತ ನನಗೆ ವಹಿಸಿದ ಕೆಲಸ ಅಂದುಕೊಂಡು ಮಾಡಿ. ನಿಮ್ಮ ಸಮಯ ಬಂದಾಗ ಹೊರಟು ಬಿಡಿ, ಸುಮ್ಮನೆ ಹೊರಟು ಬಿಡಬೇಕು, ತುಂಬ ಗೊಂದಲ ಬೇಡ. ಹಾಗಂತ ಪ್ರೀತಿಸಬಾರ್ದ, ದಯವಿಟ್ಟು ಪ್ರೀತಿಸಿ. ಆದರೆ ಪ್ರೀತಿಸುವ ಕೆಲಸವೂ ಸ್ವಯಂ ಭಗವಂತ, ನಿಮ್ಮೊಳಗಿರುವ ಭಗವಂತ. ಭಗವಂತ ದೇಹದಲ್ಲಿ ಇದ್ದಾನೆ? ಇಲ್ಲ, ದೇಹದಲ್ಲಿ ಇಲ್ಲ. ಭಗವಂತ ನಿಮ್ಮ ಭಾವದಲ್ಲಿ ಇದ್ದಾನೆ, ನಿಮ್ಮ ಭಾವನೆ, ನಿಮ್ಮ ಯೋಚನೆಗಳಲ್ಲಿದ್ದಾನೆ. ಅಂತಹ ಭಗವಂತನನ್ನು ಸ್ಮರಿಸಿ ಮಾಡುವ ಕೆಲಸಗಳೆಲ್ಲವೂ ಶ್ರೇಷ್ಠವಾದವೇ. ಹಾಗೆ ನಮ್ಮ ಕರ್ಮಗಳು ನಮಗೆ ಅಂಟಿಕೊಳ್ಳದೆ ಹೋಗಬೇಕಂದ್ರೆ ನಾವು ಮೊದಲು ಕೆಲಸ ಮಾಡಬೇಕಾದ್ರೆ ಶಾಂತವಾಗಿರಬೇಕು, ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು. ಈಗ ಅರ್ಜುನನಿಗೆ ಏನೇನೋ ಯೋಚನೆಗಳು ಬಂದು, ಯಪ್ಪ ಬೇಡ ಗಣಪ, ನಾನು ಹೊಡೋಯ್ತೀನಿ ಅನ್ನಲ್ಲ, ಹಂಗಾಗ್ಬಿಡ್ತದೆ ಆಮೇಲೆ ನಮ್ಮ ಜೀವನ. ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡು ನಾನು ಇದನ್ನು ಯಾಕೆ ಮಾಡಬೇಕು, ಇದರ ಹಿಂದಿನ ಉದ್ದೇಶ ಏನು, ಇಲ್ಲಿ ಧರ್ಮ ಏನು ಹೇಳುತ್ತೆ, ಇಲ್ಲಿ ನಮ್ಮವರು ತಮ್ಮವರು ಅನ್ನೋ ಭಾವನೆಯನ್ನು ಬಿಟ್ಟು ನನ್ನ ಕೆಲಸ ನಾನು ಮಾಡಬೇಕು. ನಾನೊಬ್ಬ ಎತ್ತಿರೋ ತಾಯಿಯಾಗಿ ನನ್ನ ಮಕ್ಕಳನ್ನ ನಾನು ಸಾಕಬೇಕು, ಅಥವಾ ನಾನೊಬ್ಬ ಗಂಡ ತಂದೆಯಾಗಿ ನನ್ನ ಮಕ್ಕಳನ್ನ ನಾನು ಸಾಕಬೇಕು. ಅದರ ಹಿಂದೆ ಸಾವಿರ ಕಥೆಗಳಿರಲಿ. ಹೀಗೆ ನಮ್ಮ ಕರ್ಮ, ನಮ್ಮ ಪಾಲಿಗೆ ಬಂದ ಕರ್ಮಗಳನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಭಗವಂತ ಮೆಚ್ಚುತ್ತಾನೆ, ಅದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಲೋಕದ ಜೊತೆ ಹೆಚ್ಚು ಹಠ ಅಥವಾ ಅವನ ಮೇಲೆ ನಾನು ಏನೋ ಇದನ್ನು ಕಟ್ಟಿದ್ದೀನಿ, ಹಠ ಕಟ್ಟಿದ್ದೀನಿ ಅಥವಾ ಅವನ ಮೇಲೆ ನಾನು ಆಟ ಕಟ್ಟಿದ್ದೀನಿ ಎಂದುಕೊಂಡು ಬದುಕಬಾರದು. ನಮಗೆ